ನಮಸ್ಕಾರ ಎಲ್ರಿಗೂ, ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಪ್ಲಿಟ್ಸ್. ಇಲ್ಲಿ ನೀವು ನೋಡ್ಬೋದು ಅಮ್ಮ ಬಂದಿದ್ದಾರೆ. ನೆನ್ನೆ ಗೆಟ್ ಟುಗೆದರ್ ಇತ್ತು, ನಾವೆಲ್ಲ ಕಸಿನ್ಸ್ ದೋರ್ ಅಂದ್ರೆ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು ಒಂದು ಸ್ಮಾಲ್ ಗೆಟ್ ಟುಗೆದರ್ ತರ ಮಾಡಿದ್ವಿ. ಇವತ್ತು ಚಿಕ್ಕಮ್ಮನ ಮಗಂದು ಗೃಹ ಪ್ರವೇಶ ಇತ್ತು. ನೀವು ಆಲ್ರೆಡಿ ಆ ವ್ಲಾಗ್ ಎರಡನ್ನು ನೋಡಿದ್ದೀರಾ ಅನ್ಕೋತೀನಿ. ಅಮ್ಮ ಹೇಗಿದ್ರು ಬಂದಿರೋ ಒಂದೆರಡು ರೆಸಿಪಿ ಕೂಡ ನಾನು ರೆಕಾರ್ಡ್ ಮಾಡ್ತೀನಿ. ಈಗ ಅಡಿಗೆ ಮಾಡ್ಬೇಕು ನಾವು, ಅಡಿಗೆ ಜೊತೆಗೆ ನಿಮಗೂ ಅದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಿಮ್ಗೆ ಇವತ್ತು ವಾಕ್ ಹೋಗಿದ್ದು, ಒಂದೆರಡು ಗಿಡ ತಂದಿನಿ, ನಾನು ತೋರಿಸ್ತೇನೆ ನಿಮಗೆ, ಅಲ್ಲಿ ತೋರಿಸಿನಿ. ನಮ್ಮ ಲೇಔಟ್ ಅಲ್ಲಿ ವಾಕಿಂಗ್ ಹೋಗಿದ್ವಿ. ಅಮ್ಮಂಗೆ ಒಂದಿಷ್ಟು ಗಿಡಗಳು ಸಿಕ್ಕಿದೆ ಅನ್ನೋದಕ್ಕಿಂತ ಡೇಲಿ ನಾನು ಹೋದು, ನನಗೆ ಅದು ಏನಂತ ಗೊತ್ತಿರಲಿಲ್ಲ. ಬಟ್ ಅಮ್ಮ ಅದು ಏನೇನಂತ ನಿಮ್ಗೆ ಹೇಳ್ತಾರೆ. ಇವತ್ತು ತುಂಬಾ ಅಪರೂಪದ ಗಿಡಗಳಂತೆ. ಇದನ್ನ ನಾನು ಚಿಕ್ಕವಳಿದ್ದಾಗ ನೋಡಿದ್ದೆ. ಇದು ಇವತ್ತು ನನ್ನ ಕಣ್ಣಿಗೆ ಬಿತ್ತು. ನನ್ನ ಫ್ರೆಂಡ್ ನಾನು ಓದ್ತಾ ಇದ್ವಿ, ಗುಲ್ಗಂಜಿ, ಇದು ಗುಲ್ಗಂಜಿ ಗಿಡ ಅಲ್ಲಿ ಕಾಣಿಸ್ತು. ಎಷ್ಟು ಜನಕ್ಕೆ ಮಾತ್ರ ಇದೆ ಹೆಸರು ಗೊತ್ತಿಲ್ಲ, ಎಷ್ಟೊಂದು ಜನಕ್ಕೆ ಇದ್ರ ಪರಿಚಯ ಚೆನ್ನಾಗಿದೆ. ನೋಡ್ಕೊಳ್ರಿ, ಗುಲ್ಗಂಜಿ. ಗುಲ್ಗಂಜಿ ಅಂದ್ರೆ ಇದು ತುಂಬಾ ಏನೇನಕ್ಕೂ ಉಪಯೋಗ ಇದೆ, ನಾನು ಮರ್ತು ಬಿಟ್ಟಿನಿ. ನಾನು ನಿಮಗೆ ಸುಮ್ನೆ ಹೇಳಕ್ಕೆ ಇದಿಲ್ಲ, ಯಾರಿಗೆಲ್ಲ ಗೊತ್ತಿದ್ರೆ ಉಪಯೋಗ ಕಮೆಂಟ್ ಮಾಡಿ ತಿಳಿಸಿ ತಿಳಿಸ್ರಿ. ಮರ್ತು ನೋಡ್ರಿ, ಇದ್ರದ ಈ ಅಪರೂಪದ ಕಲರ್ ಕೂಡ ನಿಮಗೆ ತೋರಿಸ್ತೇನೆ. ಈಗ ಬಿಡಿಸಿ ತೋರಿಸ್ತೇನೆ. ಈ ಸಿಪ್ಪೆ ಸಮೇತ ತೋರಿಸ್ತದೀನಿ, ಯಾವ ಗಿಡದಲ್ಲಿ ಯಾವ ತರ ಬಿಟ್ಟತೆ ಅಂತ ನೋಡ್ರಿ. ಸಿಪ್ಪೆನಲ್ಲಿ ಏನು ಅದ್ಭುತ ನೋಡ್ರಿ, ಸಿಪ್ಪಿ ಗಂಟ್ಕೊಂಡು ಬಿಟ್ಟತ್ ನೋಡ್ರಿ. ಇದನ್ನ ಬಿಡಿಸಿ ನಿಮಗೆ ಕಲರ್ ತೋರಿಸ್ತೀನಿ. ತಡಿ ತಡಿ ತೋರಿಸ್ತೀನಿ. ಕಾಯಿ, ಇದು ಕಾಯಿ ಒಳಗಡೆ ಬಿಟ್ಟಿರೋ ಗುಲ್ಗಂಜಿ. ಕಾಯಿ ಹಣ್ಣಾಗಿ ಅದೇ ಪಟ್ಟಂತ ಸಿಪ್ಪೆ ಒಡೆಯುತ್ತೆ ಬಿಸಿಲಿಗೆ, ಒಡೆದ್ ಬಿಟ್ಟು ಗುಲ್ಗಂಜಿ. ನಿಮ್ಗೆ ಇಷ್ಟು ಹಿಡ್ಕೊಂಡ್ರೆ ನಿಮ್ಗೆ ಕಲರ್ ಗೊತ್ತಾಗುತ್ತೆ. ಈ ಅಪರೂಪದ ಕಲರ್ ನೀವು ಕಂಡಿಡೀರಿ, ನಾನು ಹೇಳಲ್ಲ ನೋಡ್ರಿ. ಇದು ನಮಗೆ ನಿಸರ್ಗ ಕೊಟ್ರ ಒಂದು ಕೊಡುಗೆಗಳು ಇವೆಲ್ಲ, ಪ್ರಕೃತಿ ಕೊಡುಗೆ, ಪ್ರಕೃತಿ. ಇದಕ್ಕೆ ಯಾರು ಬಣ್ಣ ಹಚ್ಚಾರೆ, ಇದನ್ನ ಯಾರು ಬೆಳೆಸ್ಯಾರೆ, ಯಾರು ಬಣ್ಣ ಹಚ್ಚಾರೆ ಇದಕ್ಕೆ, ಒಂದು ಗುಲ್ಗಂಜಿಗೆ ಎರಡು ಬಣ್ಣನ ಯಾರು ತುಂಬಿದ್ದಾರೆ ಇಲ್ಲಿ ನೋಡ್ಕೊಳ್ಳಿ, ಯಾರು ತುಂಬಿದ್ದಾರೆ ಇದಕ್ಕೆ ಬಣ್ಣನ. ಈ ಬಣ್ಣ ತುಂಬಕ್ಕೆ ಯಾವ ಡಾಕ್ಟರ್ ಇಂಜಿನಿಯರಿಗೆ ಸಾಧ್ಯ, ಯಾವ IAS ಆಫೀಸರಿಗೆ ಸಾಧ್ಯ ಇದನ್ನ ತುಂಬಲಿಕ್ಕೆ, ಇದಕ್ಕೆ ಬಣ್ಣ ತುಂಬಲಿಕ್ಕೆ ಇದನ್ನ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲಲ್ವಾ. ಇಂಥ ಒಳ್ಳೆ ಒಳ್ಳೆ ಅಸಾಧ್ಯವಾದನ್ನ ನಮಗೆ ಬಹಳ ಈಜಿಯಾಗಿ ಪ್ರಕೃತಿ ಕೊಟ್ಟತೆ. ಇದನ್ನ ಹಚ್ಚಿಕೊಳ್ಳಿದ್ದ ನೋಡಿದ್ದೆ, ಇವತ್ತು ನೋಡಿದೀನಿ. ನೀವು ನೋಡ್ಕೊಡ್ರಿ, ಗುಲ್ಗಂಜಿ ಅಂತ ಇರುತ್ತೆ. ಆಂಟಿ ಇಲ್ಲಿ ನೋಡ್ರಿ, ಆರಾಮಿದ್ದೀರಾ? ನಿಮ್ಗೆ ಏನ್ ಕೆಲಸ ಕೊಟ್ಟಿದ್ದಾರಮ್ಮ? ಕರಿಂಡಿ ಮಾಡಿ ತೋರಿಸ್ತಾರಮ್ಮ. ಕರಿಂಡಿ ಅಂದ್ರೆ ಸುಮಾರು ಜನ ಗೊತ್ತಿಲ್ಲ ಅನ್ಸುತ್ತೆ, ಕರಿಂಡಿ ಅಂದ್ರೆ ಏನಂತ. ಗೊತ್ತಿಲ್ದವ್ರು ನೋಡ್ಕೊಳ್ಳಿ, ಗೊತ್ತಿರೋರ್ಗೆ ಇವತ್ತು ಕರಿಂಡಿ ಒಂದ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಗೊತ್ತಿಲ್ದಿರೋರು ಹೊಸ ರೆಸಿಪಿನ ಕಲ್ತ್ಕೊಳ್ಳಿ. ಇದು ಬಾರೆಹಣ್ಣು ಇಲ್ಲ, ಹಣ್ಣಿದ್ವಲ್ಲ ಅಲ್ಲಿದೆ ಮೆಣಸಿನಕಾಯಿ ಪಕ್ಕ ನೋಡಿ, ಬಾರೆಹಣ್ಣಿನ ಗಿಡ. ನೀವ್ ಇನ್ನೊಂದ್ ಏನ ಹೆಸರು ಹೇಳಿದ್ರಿ ಇಬ್ರು? ನಾವು ಚಿಕ್ಕರಿಂದ ಪರ್ಕಿ ಹಣ್ಣು, ಪರ್ಕಿ ಪರ್ಕಿ ಹಣ್ಣು, ಹಣ್ಣು ತುಂಬಾ ತಿಂತಿದ್ವಿ. ಇದ್ ಕೂಡ ಉಪ್ಪಿನಕಾಯಿನೂ ಮಾಡ್ತೀವಿ. ಚಿಕ್ಕ ಬಾರೆಹಣ್ಣು ಗಿಡನೇ ತಂದಿನಿ. ಬಾರೆಹಣ್ಣಿನ ಗಿಡ ಹೇಗಿರುತ್ತೆ, ಮೈ ತುಂಬಾ ಮುಳ್ಳು. ಇದೆಲ್ಲ ನಮ್ ಲೇಔಟ್ ಅಲ್ಲಿ ಬಿಟ್ಟಿತ್ತು ಗಿಡಗಳು, ಬಟ್ ನನಗಂತೂ ಗೊತ್ತಿರಲಿಲ್ಲ. ಇದು ನೋಡ್ರಿ, ಚಿಕ್ಕದಾಗಿ ಒಂದು ಇದಾಗಿತ್ತು. ಈಗ ಈ ತರ ಗೊಂಚಲು ಗೊಂಚಲು ಈಚೆ ನೋಡ್ರಿ, ಈ ತರ ಗೊಂಚಲಲ್ಲಿ ಈ ಬಾರೆಹಣ್ಣು ಬಿಡುತ್ತೆ. ನಾವು ಪರ್ಕಿ ಹಣ್ಣು ಅಂತ ಅರ್ದು ದೊಡ್ಡ ಮರತರ ಬೆಳೆಯುತ್ತೆ ಬೆಳೆ, ಬಾರೆ ಹಣ್ಣಿನ ಬೆಳೆ. ಇದು ನಿಮ್ಗೆಲ್ಲ ಅಲ್ಲೇ ತೋರ್ಸೋಣ ಅನ್ಕೊಂಡು ತುಂಬಾ ಕತ್ಲಾಗ್ಬಿಟ್ಟಿತ್ತು ಹಣ್ಣು. ಈ ಹಣ್ಣು ಅಂದ್ರೆ ಇದು ಬೀಜಕ್ಕೆ ಯೋಗ್ಯವಾಗಿದೆ, ಇದು ಇದು ತಿನ್ನಕ್ ಯೋಗ್ಯವಾಗಿದೆ. ಬಾರೆ ಹಣ್ಣು ತಿಂತೀನಿ. ಇದು ಉಪ್ಪಿನಕಾಯಿಗೆ ಯೋಗ್ಯವಾಗಿದೆ. ಇದರಲ್ಲೂ ಕೂಡ ಎಷ್ಟೊಂದು ನಿಮಗೆ ತಿಳ್ಕೊಳ್ಳೋದಿದೆ. ಇದು ಉಪ್ಪಿನಕಾಯಿಗೆ ಬರುತ್ತೆ, ಕವಳಿಕಾಯಿ ಅಂತ ಅಲ್ಲ, ಕವಳಿ ಅಲ್ಲ, ಬಾರೆನೇ ಬೇರೆ ಕವಳಿನೇ ಬೇರೆ. ಕವಳಿ ಹಣ್ಣಕ್ಕೆ ಮುಳ್ಳಿರಲ್ಲ ಇರುತ್ತೆ, ಇಷ್ಟು ಇರಲ್ಲ. ಇದು ಬಾರೆ ಎಣ್ಣೆ ಮುಳ್ಳು ಜಾಸ್ತಿ. ಇದು ಒಣಗಿತೆ, ಹಣ್ಣಾಗಿ ಒಣಗಿತೆ, ಇದು ಹಣ್ಣಾಗಿತೆ, ಇದು ಹಸಿಕಾಯಿ. ಇದು ಪಿಂಕ ಮಾಡಬಹುದು ನೋಡ್ರಿ. ಇದನ್ನ ಗಿಡ ಸಮೇತ ನಿಮಗೆ ಎಲ್ಲಿ ಸಿಗಲ್ಲ, ಇಷ್ಟು ನಮಗೆ ನ್ಯಾಚುರಲ್ ಸಿಕ್ಕಿತ್ತು. ಇದು ಶೋ ಪ್ಲಾಂಟ್ ಆಗಿ ಕೂಡ ಬೆಳೆಸ್ತಾರೆ ಪಾಟ್ ಅಲ್ಲಿ, ಎಷ್ಟೊಂದ್ ಕಡೆ ನಾನು ಕೂಡ ನೋಡಿದೀನಿ. ಈ ಗಿಡನ ಕಾಮನ್ ಆಗಿ ಬೆಳೆಯೋ ಗಿಡ. ಅಮ್ಮ ಇದ್ರ ಯೂಸಸ್ ಏನಂತ ಹೇಳ್ತಾರೆ? ಇದು ಲಂಟನ್ ಅಂತ ನಾವು ನೋಡ್ರಿ. ಈಗ ಮುಟ್ಟಿದ್ರೆ ಇದನ್ನ ಮುಟ್ಟಕ್ಕಾಗಲ್ಲ, ಇದಕ್ಕೆ ಮುಳ್ಳುನು ಇಲ್ಲ. ಆದ್ರೆ ಇದು ಇದನ್ನ ಇದೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಏನಂತಾರೆ ಇದು ಕನ್ನಡದ, ಇದನ್ನ ಇದೆ ಸೇಫ್ಟಿ ಮಾಡ್ಕೊಳ್ಳೋ ಗಿಡ ಅನ್ನಂಗೆ. ಈ ಮುಳ್ಳು ನಮ್ಗೆ ಏನ್ ಮಾಡಿದ್ರು ಮುಟ್ಟಕ್ಕಾಗಲ್ಲ, ಅಷ್ಟು ಮುಳ್ಳಿದೆ. ಸುಂದರವಾಗಿ ಒಂದು ಹೂ ಬಿಡುತ್ತೆ. ಇದನ್ನ ಯಾರು ಬೆಳೆಸಲ್ಲ, ಯಾಕೇಳು, ಇದರಲ್ಲಿ ಮುಳ್ಳು ಜಾಸ್ತಿ, ವೇಸ್ಟ್ ಆಗಿ ಬೆಳೆಯೋದು ಜಾಸ್ತಿ. ಇದು ಗೊಬ್ಬರ ಬೇಡ, ನೀರು ಬೇಡ ಅನ್ನಂಗೆ. ಪ್ರಕೃತಿ ನೀರು ಮಳೆ ನೀರಲ್ಲೇ ಇದು ಬೆಳ್ಕೊಳತ್ ಬೇಕಾದಷ್ಟು. ಲಂಟಾನ ಅಂತಾನೂ ಕರೀತಾರೆ, ಲಂಟಾನ ಅಂತಾನೆ ನಾವು ಕರೆಯೋದು. ಇದಕ್ಕೆ ಇನ್ನೂ ಏನಾದ್ರು ಹೆಸರು ನಿಮಗೆ ಗೊತ್ತಿದ್ರೆ ನೀವು ತಿಳ್ಕೊಳ್ಳಿ. ಇನ್ನು ನಾವು ಲಂಟಾನ ಅಂತಾನೆ ಹೇಳ್ತೀವಿ ನೋಡ್ರಿ. ಹೂವು ಸೊಪ್ಪು ಎಲ್ಲ ತೋರಿಸ್ತೀನಿ. ಇದ್ರ ಸೊಪ್ಪು ನಿಮ್ಗೆ ಯಾವ್ದಕ್ಕೆ ಉಪಯೋಗ ಅಂದ್ರೆ, ಏನಾದ್ರು ಬೇಗ ನಾವೇನಾದ್ರು ಕೈ ಕಟ್ ಮಾಡ್ಕೊಳ್ತೀವಿ ತರಕಾರಿ ಹೆಚ್ಚುವಾಗ, ಇನ್ನೊಂದು ಇಲ್ಲ ಈ ಬೆರಳು ನಮ್ದು ತುಂಡಾಗಿರ್ಲಿ ಇಲ್ಲ ಎರಡು ತುಂಡು ಹಿಂಗೆ ಸೀಳಿರ್ಲಿ, ಇದಕ್ಕಂತ ಔಷಧಿ ಗುಣ ಇದೆ. ಇದು ಬೇಕಾದ್ರೆ ಯಾರಿಗಾದ್ರೂ ಏನಾದ್ರು ಪಟ್ಟಂತ ಆಗ್ಬಾರ್ದು, ಆದ್ರೆ
ಔಷಧ ಮಾಡಿ ನೋಡ್ರಿ ಇದು ಎಂತ ಔಷಧ ಅಂತ ಆಮೇಲೆ ನೀವು ನಮಗೆ ಹೇಳ್ತೀರಿ. ಇದರಲ್ಲಿ ಈ ತರ ಎಲೆ ಬಿಡಿಸ್ಬೇಕು ನೀವು. ಇಲ್ಲಿ ನೋಡ್ರಿ ಈ ತರ ಎಲೆಗಳನ್ನ ಇಲ್ಲಿ ತೊಗೊಂಡಮ್ಮ ನೋಡ್ತದಿಯಾ, ಈ ತರ ಎಲೆಗಳನ್ನ ಒಂದಿಷ್ಟು ಒಂದಿಷ್ಟು ಒಂದ್ 50 ಗ್ರಾಮ್ ಅಷ್ಟು, 50 ಗ್ರಾಮ್ ಅಂದ್ರೆ ಇಷ್ಟು ಬರುತ್ತೆ ಬಿಡಿಸ್ಕೊಡ್ರಿ. ಒಂದು ಚಿಕ್ಕ ಗಾಯ ಅನ್ಕೊಂಡ್ರಿ, ಇದನ್ನ ಕಲ್ಲಲ್ಲಿ ರುಬ್ರಿ. ಕಲ್ಲಲ್ಲಿ ಅಂದ್ರೆ ಮನೆಯಲ್ಲಿ ಪುಟಾಣಿನೋ ಕಲ್ಲೋ ಅದು ಬೇಡ, ಬಟ್ಟೆ ಚಳಿಯ ಕಲ್ಲ ಮೇಲೆ ಒಂದು ಚಿಕ್ಕ ಕಲ್ಲು ತಂದು ಚೆನ್ನಾಗಿ ತೇಯಬೇಕು. ಇದು ಕಲ್ಲಲ್ಲೇ ತೇಯಬೇಕು ನೀವು, ಜಜ್ಜಬೇಕು. ಜಜ್ಜಿ ಇದು ಚೆನ್ನಾಗಿ ರಸ ಬರುತ್ತೆ, ಒಣ ಕಲ್ ಮೇಲೆ ಜಜ್ಜಬೇಕು. ಅದನ್ನ ಜಜ್ಜಿದ ಸೊಪ್ಪನ ಇಲ್ಲಿ ನೋಡ್ರಿ ನೋಡ್ಕೊಡ್ರಿ, ಈ ತರ ಇಟ್ಟು ಈ ತರ ನೀವು ಅದಕ್ಕೊಂದ ಬಟ್ಟೆದೇ ಮನೆಯಲ್ಲಿ ಒಂದು ಬ್ಯಾಂಡೇಜ್ ಮಾಡಿ ಇದು ರಸ ಒಣಗಿ 2 ದಿವಸ ದಪ್ಪನಾಗ ಹಾಕ್ರಿ, ದಪ್ಪ ಹಾಕ್ರಿ. ಹೇಳಿದ್ದಲ್ಲ ಒಂದು ಬೆರಳು ನೋವಾದ್ರೆ ಗಾಯ ಆದ್ರೆ ಒಂದು ಇಡೀ ಸೊಪ್ಪನ ಕುಟ್ರಿ, ಅದು ಇಷ್ಟು ಪೇಸ್ಟ್ ಬರುತ್ತೆ. ಆ ಪೇಸ್ಟ್ ಚೆನ್ನಾಗಿ ಇಡ್ರಿ. ಒಳ್ಳೆ ಬಿಳಿ ಬಟ್ಟೆನ ಆಸ್ಪತ್ರೆ ಬಟ್ಟೆ ತರ ಇರೋದು, ಮನೆಯಾಗೆ ಲೈನಿಂಗ್ ಬಟ್ಟೆ ಅಂತ ಸಿಗುತ್ತೆ, ಮನೇಲಿ ಇರುತ್ತೆ ಎಮರ್ಜೆನ್ಸಿಗೆ. ಇಲ್ಲ ಮನೇಲಿ ಯಾರಾದ್ರೂ ಜಾಣ್ರಿ ಇದ್ರಿ ತುಂಬಾ ಆಸ್ಪತ್ರೆ ಬಟ್ಟೆ ನಿಮ್ ಹತ್ರ ಫಸ್ಟ್ ಏಡ್ ಇರುತ್ತೆ, ಅದ ಹಾಕಿ ಯಾವ ಔಷಧನ ಬೇಡ, ಇದನ್ನ ಹಾಕಿ ರುಬ್ಬಿ ಹಾಕಿ ಅಪ್ಪಟ್ಟು ಕಟ್ರಿ. ಇದು ಒಣಗತಿಗೆ ನಿಮ್ ಗಾಯ ವಾಸಿ ಆಗುತ್ತೆ, ವಾಸಿ ಆಗುತ್ತೆ ಅಂದ್ರೆ ನೋವು ಇರಲ್ಲ, ಸೆಪ್ಟಿಕ್ ಆಗಲ್ಲ. ಆಮೇಲೆ ಇದನ್ನ ಹಾಕಿ ಮತ್ತೊಂದ್ಸರಿ ಹಾಕಿ ಮತ್ತೊಂದ್ಸರಿ ಹಾಕಿ ಎರಡು ಮೂರು ಸರಿ ಮಾಡೋದಕ್ಕೆ ಫುಲ್ ಗಾಯ ಕೂಡ್ಕೊಂಡು ವಾಸಿ ಆಗುತ್ತೆ. ಇದು ನಮ್ಮ ಡ್ರೈನೇಜ್ ಅಲ್ಲಿ ಬೆಳೆದಿರೋ ಗಿಡ ಇದು, ನಮ್ದು ವಾಟರ್ ಪ್ಲಾಂಟ್ ದು ನೀರು ಹೋಗೋಕೆ ಅಂತ ಒಂದು ಡ್ರೈನೇಜ್ ಮಾಡಿದೀವಿ, ಅದ್ರಲ್ಲಿ ಫುಲ್ ಒಂದ್ 2 ಕಿಲೋಮೀಟರ್ ಗಟ್ಟಲೆ ಇದೇ ಬೆಳೆದಿದೆ. ಆದ್ರೆ ಇದು ಹಿಂದೆ ಒಂದು ಕಾಲದಲ್ಲಿ ನಾವು ಚಿಕ್ಕರಿಗೆ ತುಂಬಾ ಉಪಯೋಗ ಇತ್ತು, ಇದಕ್ಕೆ ಆಪ್ ಅಂತ ಹೇಳ್ತೀವಿ ಹೆಸರು. ಈಗೆಲ್ಲ ಇಂಗ್ಲಿಷ್ ಅಲ್ಲಿ ತಿಳಿದವ್ರು ಏನ್ ಹೆಸರು ಇಡ್ತಾರ, ನಾವು ಚಿಕ್ಕವರಿಂದ ಆಪ್ ಅಂತಾನೆ ಹೇಳ್ತೀವಿ. ಗಟ್ಟಿ ಅಂದೆಲ್ಲ ಇದು ತುಂಬಾ ಗಟ್ಟಿ ಆಪ್ ಅಂತೀವಿ. ಇದನ್ನ ಟ್ರ್ಯಾಕ್ಟ್ರಿ ಲಾರಿ ಗಟ್ಟಲೆ ಎತ್ತಿನ ಗಾಡಿ ಗಟ್ಟಲೆ ಲಾರಿ ಗಟ್ಟಲೆ ಟ್ರ್ಯಾಕ್ಟ್ರಿ ಗಟ್ಟಲೆ ಕೊಯ್ದು ಇದು ಬಡವ್ರನ್ನ ಮನೆ ಕಟ್ಟಿಕೊಳ್ಳ RCC ಅನ್ಬೇಕಿದ್ದ ಬಡವ್ರ ಮನೆ ಕಟ್ಟ ಉಪಯೋಗ ಆಗ ಆಪ್ ಇದು. ಗಾಡಿ ಗಟ್ಟಲೆ ಇದು ಕಟ್ ಮಾಡ್ಕೊಂಡು ತಗೊಂಡೋಗಿ ಶೇಖರಿಸೋರು, ಕೈಯಿಂದ ದಬ್ಬೆ ಇಡೋರು. ನನಗೆ ಅದೆಲ್ಲ ಕಲ್ತೀನಿ, ನಿಮಗೆ ಒಂದಿವಸ ತೋರಿಸಂದ್ರೆ ಖಂಡಿತ ತೋರಿಸ್ತೀನಿ. ಈ ಕಡೆನೂ ದಬ್ಬೆ ಕಟ್ಟಿ, ಈ ಕಡೆನೂ ದಬ್ಬೆ ಕಟ್ಟಿ, ಮಣ್ಣು ಸಾದಾ ಮಣ್ಣು ಸ್ವಲ್ಪ ಜಿಗಟು ಮಣ್ಣು ಎಲ್ಲಿ ಸಿಗುತ್ತೆ ಆ ಮಣ್ಣು ತಂದು ಕಲಸಿ ಒಂದಿಷ್ಟು ಮಣ್ಣು ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಒಂದಿಷ್ಟು ಮಣ್ಣು ಒಂದಿಷ್ಟು ಕಲ್ಲು ಆ ದಬ್ಬೆ ಒಳಗೆ ಒಂದಿಷ್ಟು ಮಣ್ಣು ಒಂದಿಷ್ಟು ಕಲ್ಲು ಹಾಕಿ ಗೋಡೆ ಕಟ್ತೀವಿ. ಎಷ್ಟು ಕಟ್ಕೋಬಹುದು, ನಮ್ ಕೈ ನಿಲ್ಕಾವತ್ತು ಕಟ್ಕೋಬಹುದು. ನಾವು ನಮಗೊಂದು ಮನೆ ಬೇಕು ಗೂಡು, ಕೈ ನಿಲ್ಕಷ್ಟು ಒಂದು 6 ಅಡಿ ಕೈ ನಿಲ್ಕಷ್ಟು ಕಟ್ಕೊಂತ 5.5 ಅಡಿ ಕಟ್ಬೋದು ಅಷ್ಟೇ. ಆ ಗೋಡೆ ಮೇಲೆ ಅದೇ ಗೋಡಿಗೆ 10 ಅಡಿನ 8 ಅಡಿನ 6 ಅಡಿನ ಒಂದು ಗೂಡು ಬೇಕಪ್ಪ ವಾಸ ಮಾಡಕ್ಕೆ. ಅದಕ್ಕೆ ಮೇಲೆ ದಬ್ಬೆಗಳು ಹಾಕ್ತೀವಿ, ದಬ್ಬೆಗಳು ಹಾಕಿ ಅದ್ರ ಮೇಲೆ ಈ ಒಣ ಹುಲ್ಲ ಈ ತರ ಈ ತರ ಕೊಣಸ್ಕಂತ ಹೋಗ್ತೀವಿ, ಹಿಂಗೆ ಇಲ್ಲವೆಲ್ಲ ಕೊಣಸ್ಕಂತ ಹೋಗಿ ಇದೇ ಮನೆಗೆ ಆಧಾರ. 10 ವರ್ಷ ಆದ್ರೂ ಅವಾಗ ಇದೇನು ಆಗ್ತಿರ್ಲಿಲ್ಲ, ಅದಕ್ಕೆ ಚೆನ್ನಾಗಿ ಬಂದೋಬಸ್ತ್ ಮಾಡ್ತೀವಿ. ಉರಿ ಕಟ್ಟಿ ಉರಿ ಕಟ್ಟಿ ಉರಿ ಕಟ್ಟಿ ಚೆನ್ನಾಗಿ ಬಂದೋಬಸ್ತಾಗೆ ಇದನ್ನ ಇದರಿಂದ ಮನೆ ಕಟ್ತೀವಿ. ಇದಕ್ಕೆ ಹಾಪ್ ಅಂತ ಹೇಳ್ತೀವಿ. ಇದು 10 ಅಡಿ 15 ಅಡಿ ಬೆಳೆಯಿತು ಅಂತ. ಇದು ನೋಡ್ರಿ ಇದು ಕೂಡ ಒಂದ್ 4 ಅಡಿ ಇದೆ, ಹೌದು ಒಂದ್ 4 ಅಡಿ ಇದೆ. ಇದು 10 ಅಡಿ 15 ಅಡಿ ಬೆಳೆಯೋದ್ರಿಂದ ಮನೆಗೆ ಒಂದೇ ಲೈನ್ ಲೆವೆಲ್ ಸಾಕು. ಆ ಕಡೆಯಿಂದ ಒಂದು ಈ ತರ ಹಾಕ್ತಿವಿ, ಈ ಕಡೆಯಿಂದ ಒಂದು ಈ ಕಡೆಯಿಂದ ಹುಲ್ಲಿನ ಗುಡಿಸಲು ಅಂತೀವಲ್ಲ ಇದಕ್ಕೆನ, ಹುಲ್ಲಿನ ಗುಡಿಸಲು. ಅದು ಮೆದೆ ಹುಲ್ಲು ಅಂತ ಒಂದು ಬರುತ್ತೆ, ಮೆದೆ ಹುಲ್ಲಿಗೆ ಇದು ಸ್ಟ್ರಾಂಗ್, ಮೆದೆ ಹುಲ್ಲು ತುಂಬಾ ಕಟ್ತಾರ ಮನೆ. ಈ ತರ ಕೊಳಿಸಿ ಈ ತರ ಇದಕ್ಕೆ ಶೇಪ್ ಕೊಟ್ಟು ಈ ತರ ಕಟ್ತು ಮನೆನ ಈ ತರ ಕೈಯಿಂದ. ನಾನು ಕೂಡ ನನ್ನ ತಲೆಯಲ್ಲಿದೆ ಮನೆ ಕಟ್ಟ ನೋಡಿದೀನಿ, ಈ ತರ ಮನೆ ಕಟ್ತೀವಿ. ಇದು 10 ಅಡಿಗಟ್ಟಲೆ ಬೆಳೆದಿರುತ್ತೆ, ಇದರ ಹೆಸರು ಆಪು. ಇಷ್ಟು ಉಪಯೋಗ ಆಗವು ಇವೆಲ್ಲ ಈಗ ಜೀವನದಲ್ಲಿ ನೋಡಕ್ಕೂ ಸಿಗಲ್ಲ. ನಮ್ಮ ಮಕ್ಕಳಿಗೆ ಪರಿಚಯ ಮಾಡ್ಕೊಡ್ರಿ, ನಮ್ಮ ಮೊಮ್ಮಕ್ಕಳಿಗೆ ಪರಿಚಯ ಮಾಡ್ಕೊಡ್ರಿ, ಇದು ಏನಂತ ಪರಿಚಯ ಮಾಡ್ಕೊಡ್ರಿ, ಈ ಗಿಡ ಏನಂತ ಪರಿಚಯ ಮಾಡ್ಕೊಡ್ರಿ ನಮ್ಮ ಮಕ್ಕಳುಗಳಿಗೆ, ನಿಮ್ ಸೊಸೆಯರಿಗೆ ನಿಮ್ ಮಗಳಿಗೆ ಪರಿಚಯ ಮಾಡ್ಕೊಡ್ರಿ. ಇದು ನೋಡ್ರಿ ಅದ್ಭುತವಾದ, ಮತ್ತೆ ಮುಂದೆ ನೋಡಕ್ಕೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಇವತ್ತು ಏನೋ ಗೊತ್ತಿಲ್ಲ, ನನ್ನ ಮಗಳ ಸೈಟ್ ಅಲ್ಲಿ ಈ ಗಿಡ ಹುಟ್ಟಿತ್ತು ಅಂದ್ರೆ ಇದು ಸೈಟ್ ಅಲ್ಲಿ ಹುಟ್ಟಿಲ್ಲ, ಅದನ್ನು ಕಡ್ದು ಬಿಟ್ಟಾರೆ. ಕೆರೆ ಕೊಡಿ ಹತ್ರ ಆಟ ಮಾಡ್ಕೊಂಡು ಬಾ ಅಷ್ಟು ದೂರ ನೋಡೋಣ ಕೆರೆನ ಅಂತ ಹೋದ್ರೆ ಸಿಕ್ತು. ಇವತ್ತು ನಾನು ನೋಡಿದ್ದು 20-30 ವರ್ಷ ಆಗಿದೆ ನೋಡ್ರಿ, ಅದ್ಭುತವಾದ ಗುಲ್ಗಂಜಿ. ಇವತ್ತು ನಾನು ಇದನ್ನ ಸ್ವಂತ ನನ್ನ ಕೈಯಿಂದ ಹರಿದು ನಾನು ಒಂದು 30 ವರ್ಷ ಆಗಿದೆ ಗಿಡದಾಗ ನೋಡಿ ಹರಿದ್ದೀನಿ. ಇವತ್ತು ಅಷ್ಟು ನನಗೆ ಸಂತೋಷ ಆಗಿದೆ ಇದನ್ನ ನೋಡಿ ಗುಲ್ಗಂಜಿ. ಇದನ್ನ ಮಕ್ಕಳುಗಳಿಗೆ ಪರಿಚಯ ಮಾಡ್ಕೊಡಿ, ಇದು ಎದಕ್ಕರೆ ಬರಲಿ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲಿಟ್ಸ್. ನಾನ್ ಗಾಯತ್ರಿ. ಅಮ್ಮ ಇದಾರೆ ನಿಮ್ಗೆ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇವತ್ತಮ್ಮ ಈ ಹಸಿ ಮೆಣಸಿನ್ಕಾಯಲ್ಲಿ ಕರಿಂಡಿ ಮಾಡ್ತಾ ಇದಾರೆ. ಅಮ್ಮ ಬಾ, ಏನ್ ಮಾಡ್ತಿದ್ಯಾ ಏನಂತ ಹೇಳ್ಬಿಡು. ಹಸಿ ಮೆಣಸಿನ್ಕಾಯಿ ಕರಿಂಡಿ ಮಾಡ್ತಾ ಇದೀನಿ. ಕರಿಂಡಿ ಕೇಳ್ತಾ ಇದ್ರಿ, ಕರಿಂಡಿ ಅಂದ್ರೆ ಏನು, ಏನಕ್ಕೆ ಬಳಸ್ತೀವಿ ಅಂತ ಹೇಳ್ಬಿಡು. ಕರಿಂಡಿ ಅಂದ್ರೆ ಅದು ಹೆಸರು ಮಾತ್ರ ಕರಿಂಡಿ, ಹಸಿ ಮೆಣಸಿನ್ಕಾಯಿ ರಿಂಡಿ. ಇದಕ್ಕೆ ಏನ್ ಹಾಕ್ತಿವಿ ಏನಕ್ ಬಳಸ್ತೀವಿ ಅನ್ನೋದು ನಿಮ್ಗೆ ಹೇಳ್ಕೊಡ್ತಾ ಇದೀನಿ.
ಇದು ರೊಟ್ಟಿ ತುಂಬಾ ಚೆನ್ನಾಗಿದೆ. ಮೆಂತ್ಯ ಅಗಸೆ ಸಾಸಿವೆ ಹಾಕ್ತೀವಿ, ಅರ್ಧ ಕೆಜಿ ಮೆಣಸಿನಕಾಯಿ ಇದೆ. ಅದಕ್ಕೆ ಎಷ್ಟು ಅರ್ಧ ಕೆಜಿಗೆ ಎಷ್ಟು ಪ್ರಮಾಣದಲ್ಲಿ ಮೆಂತ್ಯ ಸಾಸಿವೆ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೇನೆ. ಆಫ್ ಮಾಡೋದು ನೋಡ್ಕೊಂಡು ಬೇಡ, ಸಣ್ಣ ಮಾಡಿದೀನಿ. ಈಗ ಇದು ಎಷ್ಟು ಮೆಣಸಿನಕಾಯಿ ಇದೆ? ಅರ್ಧ ಕೆಜಿ ಇದೆ. ಇದು ಮುರಿದು ತೊಳೆದು ರುಬ್ಬುವಾಗ ಜಾಡಿಗೆ ಕಳ್ತೀನಿ. ಈಗ ನಿಮ್ಗೆ ಇದನ್ನ ತೋರಿಸ್ತೇನೆ ನೋಡ್ರಿ, ಚಿಕ್ಕದ ಬಾಂಡಿ ಇಟ್ಕೊಂಡಿನಿ. ಇದು ಸ್ವಲ್ಪ ಉರಿಬಾರ್ದು, ಪುಡಿ ಮಾಡಕ್ಕೋಸ್ಕರ ಬೆಚ್ಚ ಮಾಡ್ಕೋಬೇಕು. ಅಗಸೆ ನೋಡ್ಕೊಳ್ರಿ, ಇದು ನೋಡಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತೀವಲ್ಲ ಇಂಗ್ಲಿಷ್ ಅಲ್ಲಿ, ಅಗಸೆ ಬೀಜ, ಅದನ್ನ ಎರಡು ಸ್ಪೂನ್ ಹಾಕೋತಾ ಇದಾರೆ. ಎರಡು ಸ್ಪೂನ್ ಸಾಕು ಇಷ್ಟೇ ಬೆಚ್ಚ ಬಾಂಡ್ಲಿ ಕಾದ ಈಗ ನಾನು ಆಫ್ ಮಾಡಿದೆ, ಅಷ್ಟು ಬೆಚ್ಚಗೆ ಸಾಕು. ಸಿಹಿ ಬರ್ದಿದ್ದು ಬೆಚ್ಚ ಮಾಡ್ಬೇಕಷ್ಟೇ, ನಾವು ಮಿಕ್ಸಿಗೆ ಹಾಕಕ್ಕೋಸ್ಕರ ಬೆಚ್ಚ ಮಾಡ್ಕೋ ಸಾಕಂತೆ ಆಂಟಿ. ಸಾಕಂತೆ ನೋಡ್ಬೋದು ನೀವು, ಎರಡು ಸ್ಪೂನ್ ಅಗಸೆ ತಗೊಂಡಿದ್ದಾರೆ, ಬೆಚ್ಚ ಮಾಡಿದ್ದೀನಿ. ಒಂದು ಟೀ ಸ್ಪೂನ್ ಮೆಂತೆ ನೋಡ್ರಿ ಸಾಕು, ಅದನ್ನ ಸಪರೇಟ್ ಬೆಚ್ಚ ಮಾಡ್ಕೊಳ್ಳಿ ಸಾಕು. ಒಂದು ಟೀ ಸ್ಪೂನ್ ಜಾಸ್ತಿ ಬೇಡ, ಯಾಕಂದ್ರೆ ಅರ್ಧ ಕೆ ಜಿ ಮೆಣಸಿನ್ಕಾಯಿ ಸಾಕು ನೋಡ್ರಿ, ಇಷ್ಟು ಸಾಕು. ಒಂದು ಟೀ ಸ್ಪೂನ್ ಸಾಸಿವೆ ಹಾಕ್ತೀನಿ ಸಾಕು. ಆಯ್ತು, ಇದು ಮೂರನ್ನು ಪುಡಿ ಮಾಡ್ಕೊಳ್ತೇನೆ. ಬರೀ ಮೆಣಸಿನ್ಕಾಯಿ ತೊಳ್ಕೊಳ್ಳೋಣ, ಮೆಣಸಿನ್ಕಾಯಿ ತೊಳ್ಕೊಳ್ಳೋಣ. ಮುರಿದೀನಿ ಯಾಕಂದ್ರೆ ಬ್ಲೇಡಿ ಸಿಗಲ್ಲ ಮೆಣಸಿನ್ಕಾಯಿ. ಆಮೇಲೆ ಇದು ಒಂದು ವರ್ಸೆ ಏನು ಮಾಡೋದಲ್ಲ, ನೀರಿಂದನೇ ಮಾಡೋದಲ್ಲ, ನೀರದೇ ಇದು. ಸಣ್ಣ ತೊಳ್ಕೊಂಡು ತುಂಬಿಟ್ಕೊಳ್ಳೋಣ. ಇದನ್ನ ಎಷ್ಟು ದಿನ ಆಗುತ್ತಮ್ಮ ಫುಲ್ ರೆಡಿ ರೆಡಿ ಆಗಬೇಕು ಅಂದ್ರೆ? ಇದು ನಮಗೆ ತಿನ್ನಕ್ಕೆ ಒಂದ್ ಎರಡು ಮೂರು ದಿನ ಬಿಸಿಲಾಗಿರ್ಬೇಕು. ಕಟ್ಟಿ ಕಟ್ಟಿ ಬಿಸಿಲಾಗಿದ್ರೆ ಒಂದ್ ಎರಡು ಮೂರು ದಿನ ಬಿಟ್ಟು ತಿನ್ನಕ್ ಶುರು ಮಾಡಿದ್ರೆ ಮಡಕೆ ಎಲ್ಲ ಹಾಕಿ ಬಿಸಿಲಿಗೆ ಇಡ್ಬೇಕು, ಪಾತ್ರೆಲ್ಲ ಇಡ್ಬೇಕು? ಇಲ್ಲ, ಅಗಲ ಮುಚ್ಚಳ ಇರೋದ ಪಾತ್ರೆ, ಗಾಜಿಂದಾರೆ ಆಯ್ತು, ಪಾತ್ರೆ ಆಯ್ತು, ತಿಂಗಳಿದಾರೆ ಆಯ್ತು, ಒಟ್ಟು ಬಿಸಿಲಾಗೇ ಇರ್ಬೇಕು. ಮಡಕೆ ಬರಲ್ಲ, ಇರ್ಕೊಂಡ್ಬಿಡ ದಪ್ಪ ಆಗುತ್ತೆ, ಇರ್ಕೊಳತ್ತೆ, ಹೆಣ್ಕೊಳತ್ತೆ. ಮಡಕೆ ಬೇಡ, ಗಾಜಿಂದ ಇಡೋದು ಸೂಕ್ತ. ಈ ತೊಳೆದನ್ನೇ ಅರ್ಧ ಕೆ ಜಿ ಇದೆ. ರೊಟ್ಟಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ, ತುಪ್ಪ ಹಾಕೊಂಡು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಲಿಗೆ ಎಷ್ಟು ಕಾಯ್ತಾ ಅಷ್ಟು ಒಳ್ಳೇದು. ಬಿಸಿಲಿಗೆ ಕಾಯಕ್ಕಿಟ್ಟಾಗ ಒಂದೆರಡು ಸೌತೆಕಾಯಿ ಒಳ್ಳೆ ಸೌತೆಕಾಯಿ ತಂದು ತೊಳೆದು ಸಣ್ಣ ಪೀಸು ಕೋಸಂಬರಿ ಎಸ್ತಾರಲ್ಲ ಸಣ್ಣ ಪೀಸ್ ಮಾಡಿ ಇದ್ರಾಗ ಹಾಕೊಳ್ರಿ, ಹಾಕಿ ಬಿಸಿಲಾಕಿಡ್ರಿ. ಟೊಮೊಟೊ ಕಾಯಿ ತರ್ತಾರಲ್ಲ, ಕಾಯಿ ಒಂದ ಎರಡ ಹೆಚ್ಚಿ ಅದ್ರಾಗ ಹಾಕಿ ಇಟ್ಟು ಸೌತೆಕಾಯಿ ಟೊಮೊಟೊ ಕಾಯಿ ರೊಟ್ಟಿ ತಿನ್ನಕ್ ಹಚ್ಕೊಂಡ್ ಚೆನ್ನಾಗಿರ್ತವೆ, ಹುಳಿ ಚೆನ್ನಾಗ್ ಬರುತ್ತೆ. ಬಿಸಿಲಲ್ಲೇ ಇರ್ಲಿ, ಬೂಸ್ ಬರಲ್ಲ ಎದ್ರ ಬೇಡ್ರಿ, ಬಿಸಿಲಲ್ಲೇ ಇರ್ಲಿ, ಬೆಳಿಗ್ಗೆ ಇಡ್ರಿ ಸಾಯಂಕಾಲ ತಕೊಳ್ರಿ. ಬಟ್ಟೆ ಕಟ್ಟಿಡ್ಬೇಕು, ಬಟ್ಟೆ ಕಟ್ಟಿಡ್ರಿ. ಮೆಣಸಿನ್ಕಾಯಿ ಹಾಕ್ತಿದೀನಿ ರುಬ್ಬಕ್ಕೆ. ನೀರ್ ಹಾಕೊಂಡು ಹೋಗ್ತೀಯಮ್ಮ? ಹೌದು, ನೀರ್ ಹಾಕದೆ ರುಬ್ಬಿ, ನೀರಿಂದ ಇದು ಕೆಟ್ಟೋಗಲ್ಲ. ಇಲ್ಲ ಇಲ್ಲ ಇಲ್ಲ, ಒಂದು ತಿಂಗಳು ಅದಕ್ಕಿಂತ ಜಾಸ್ತಿ ಇಡಕ್ ಹೋಗ್ಬೇಡ್ರಿ, ತಿಂಗಳ ತನಕ ಬಿಸಿಲು ಇಟ್ಕೊಂಡು ಊಟ ಮಾಡ್ರಿ, ತುಂಬಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅಷ್ಟೇ ಬರೋದ? ಅಷ್ಟೇ, ನೀರಿಂದಲ್ಲ ನೋಡ್ರಿ. ಒಂದೊಂದು ದಿಬ್ಬಿಗೆ ಒಂದೊಂದು ಸ್ಪೂನ್ ಹಾಕ್ತಾ ಇದೀನಿ, ಒಂದೆರಡು ಟೀ ಸ್ಪೂನ್ ಉಪ್ಪು, ಇದು ಮೂರಿಬ್ಬೆ ಆಗ್ಬೋದೇನಾ, ಅಷ್ಟಕ್ಕೂ ಪೌಡ್ರ್ ಮತ್ತೆ ಎಷ್ಟು ಬೇಕಷ್ಟು ನಿಮಗೆ ಅಳತೆ ತೋರಿಸಿದ್ದೀನಿ. ನಾನು ರುಬ್ಬಕ್ಕೆ ಎಷ್ಟು ಬೇಕಷ್ಟು ಹಾಕೋಣ, ಅರಿಶಿನ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ರುಬ್ಬದನ ನೋಡಿ. ಏನೇ ನನಗೆ ಇಷ್ಟಪ್ಪನ? ಹಾಂ ಇಷ್ಟಪ್ಪ. ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಇದೆ? ಇರಲಿ ಇರಲಿ, ಇಷ್ಟಪ್ಪ ಇರಲಿ. ಒಳಗಿಂದ ನೈಸ್ ಆಗಿದೆ, ಮೇಲೆ ಕಾಣಿಸ್ತಾ ಇದೆ. ಆ ಪೌಡ್ರ್ ಮಾಡಿದ್ದೀರಾ? ಅದನ್ನು ಹಾಕಿದೆ. ಈ ದಪ್ಪ ಇರ್ಬಾರ್ದು ತಡಿ ತಗಂತೀರಿ, ಬ್ಲೇಡಿಗೆ ಹಾಕ ಸಿಗ್ಲಿಲ್ಲ, ಅದಕ್ಕೆ ಮುರಿದು ಮೆಣಸಿನ್ಕಾಯಿ ಸಂಜಾರಾಗಿ ಮಾಡ್ಕೋಬೇಕಿತ್ತು. ಈ ದಪ್ಪ ಬೇಕು ನೋಡ್ರಿ, ಈ ದಪ್ಪ ಬೇಕು. ಮೆಣಸಿನ್ಕಾಯಿ ಇದ್ರೆ ಅರ್ಸ್ಕೊಳ್ತೀನಿ ಕೈ ಇರ್ಲಿ, ಏನಾಗಲ್ಲ ನನಗೆ. ಇದಕ್ಕೆ ಪುಡಿ ಹಾಕಿದೀನಿ, ಅರಿಶಿನ ಹಾಕಿದೀನಿ, ಉಪ್ಪು ಹಾಕಿದೀನಿ. ಇನ್ನೇನು ಮಾಡಿದ್ರು ಹುಳಿ ಬೇಡ, ಇದೇ ಬೇಕಾದಷ್ಟು ಹುಳಿ ಬಿಟ್ಕೊಳತ್ ಬಿಸಿಲಿಗೆ ಇಟ್ಟಾಗ ಹೆಂಗ್ ಹುಳಿ ಇರುತ್ತೆ ಗೊತ್ತ? ಅಯ್ಯೋ, ನಾ ಹುಳಿ ಹಿಂಡಿವಿ ನನಗೆ ಇರುತ್ತೆ, ಅಷ್ಟು ಚೆನ್ನಾಗಿ ಹುಳಿ ಆಗತ್ತೆ. ಇದಕ್ಕೆ ಹಾಕಿ ಹಾಕಿದ್ರೆ ರುಬ್ಬ ತೋರಿಸು ಮತ್ತೊಂದ್ಸರಿ ಅರಿಶಿನ ಮತ್ತೆ ಉಪ್ಪು. ಅಂದ್ರೆ ಮೆಣಸಿನ್ಕಾಯಿ ಒಂದೇ ಸರಿ ಮುಗಿಯಲ್ಲ. ನೋಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ರಿ ಅಮ್ಮ, ಯಾವ್ದಾರ ಒಂದು ಮರಿತೀನಿ ಹೊರತು. ಈಗ ವಿಡಿಯೋ ಮಾಡೋ ಗಾಯತ್ರಿ ಇದಾಳಲ್ಲ, ಯಾವ್ದು ಮರ್ತವಲ್ಲ, ನಾನು ಮಾಡುವಾಗ ಅಷ್ಟೇ ಮರಿತೀನಿ. ಈಗ ರೊಕ್ಕ ಮರಲ
ಇದೇ ತರ ಮೆಣಸಿನಕಾಯಿ ಮುಗಿಯ ತನಕ ರುಬ್ಬಬೇಕು. ಅರ್ಧ ಕೆಜಿ ಮೆಣಸಿನಕಾಯಿ ಇಲ್ಲಿ ನೀವು ನೋಡಬಹುದು ಬೆಳ್ಳುಳ್ಳಿ ಸುಲಿದಿದ್ದಾರೆ, ಇಷ್ಟು ಹಾಕಲ್ಲ, ಇದೊಂದು ಅರ್ಧ ಅಮ್ಮ ನೋಡ್ರಿ ಇಷ್ಟ ಸಾಟ್ ಹಾಕ್ತೀಯಾ? ಇದಕ್ಕೆ ಎಲ್ಲ ರುಬ್ಬಿದ್ಮೇಲೆ ಡಬ್ಬಕ್ ತುಂಬಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಕಾಯಕ್ ಇಡೋಣ. ಏನೇನು ಕಾಯಕ್ ಹಾಕ್ತೇನೆ ಅಂತ ನೋಡ್ರಿ. ಸಾಕ್ ಸ್ವಲ್ಪ ಕಾಯಿ ಟೀಸ್ಪೂನ್ ಒಂದು ಟೀಸ್ಪೂನ್ ಸಾಸಿವೆ ಹಾಕೋಣ, ಒಗ್ಗರಣೆ. ನಿಮಗೆ ರೀಸೆಂಟ್ ಆಗಿ ತೋರಿಸಿದ್ನಲ್ಲ ಕಬ್ಬಣದ ಬಾಂಡ್ಲೆ ಅದೇ ಇದು. ಈ ಗ್ಯಾಸ್ ಆಫ್ ಮಾಡಿದಾರೆ ಅಮ್ಮ, ಗ್ಯಾಸ್ ಆಫ್ ಮಾಡಿ ಬೆಳ್ಳುಳ್ಳಿ ಹೆಚ್ಕೊಂಡಿದಾರಲ್ಲ ಅದನ್ನ ಹಾಕ್ತೀನಿ ನೋಡಿ. ಸ್ವಲ್ಪ ಅಷ್ಟೇ, ಅದೇನು ಬೆಳ್ಳುಳ್ಳಿ ಬೇಯಿಸೋದು ಬೇಡ, ಎಣ್ಣೆನಲ್ಲಿ ಸ್ವಲ್ಪ ಇದು ಮಾಡ್ತೀನಿ ಅಷ್ಟೇ. ಇದಕ್ಕೆ ಹಿಂಗೆ ಹಾಕ್ಬೇಡ್ರಿ, ಹಿಂಗೆ ಸ್ಮೆಲ್ ಈ ಚಟ್ನಿ ಬೇಡ, ಈ ಚಟ್ನಿ ಸ್ಮೆಲ್ಲೇ ಬೇರೆ, ಇದಕ್ಕೆ ಹಿಂಗೆ ಹಾಕ್ಬೇಡ್ರಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಹಾಕ್ಬೇಕಂತ, ಇದನ್ನು ತಣ್ಣಾಗ್ಲಿ ನೋಡ್ರಿ. ಕರಿಂಡ್ ಇದು ಕಂಪ್ಲೀಟ್ ಆಯ್ತು, ಇದು ತಣ್ಣಗಾದ್ಮೇಲೆ ಸುರಿಯಾಗ ನಿಮಗೆ ತೋರಿಸ್ತೇನೆ. ಈಗ ನಾನು ನಿಮಗೆ ಇದು ಇದು ನೆಕ್ಸ್ಟ್ ಅವರೆಕಾಳು ಪಲ್ಲೆ ತೋರಿಸ್ತೇನೆ. ಅವರೆಕಾಳು ರುಬ್ಬಿರೋ ಕರಿಂಡಿಗೆ ಇದು ಹಾಕ ಮಿಕ್ಸ್ ಮಾಡ್ಬೇಕು. ಬದನೆಕಾಯಿ ಇದ್ರ ಕಂಪ್ಲೀಟ್ ಆಗಿದೆ, ಇದಾಗಿದೆ, ಇವಾಗ ತಣ್ಣಗಾಗಿದೆ, ಇದನ್ನ ಅಮ್ಮ ಮಿಕ್ಸ್ ಮಾಡ್ತಾರೆ ನೋಡ್ರಿ. ಈಗ ಬೆಳ್ಳುಳ್ಳಿನ ಇದನ್ನ ಇಲ್ಲಿ ರುಬ್ಬಿಟ್ರೆ ಇದಕ್ಕೆ ಹಾಕ್ತಾ ಇದೀನಿ. ಸಾಸಿವೆ ಬೆಳ್ಳುಳ್ಳಿ ಅಷ್ಟೇ, ಬೇರೆ ಏನಿಲ್ಲ, ಹಿಂಗಿಲ್ಲ, ಜೀರಿಗೆ ಇಲ್ಲ, ಏನಿಲ್ಲ. ಸಾಸಿವೆ ಇದೆ ಎಲ್ಲ ಇಟ್ಕೊಂಡಿದೆ, ಅದಕ್ಕೋಸ್ಕರ ಇನ್ ಸ್ವಲ್ಪ ಒಂದ ಟೀಲ್ ಹೊಡ್ತಾರೆ, ಒಂದ್ ಅರ್ಧ ಟೀಲ್ ಹೊಡ್ತಾರೆ, ಅರ್ಧ ಟೀಲ್ ಹೊಟ್ಟರಷ್ಟು ನೀರ್ ಹಾಕಿ ಬಿಸಿಲಿಗೆ ಇಟ್ಬಿಟ್ರೆ ಮುಂದೆ ನೀರ್ ಹಾಕ್ತೀನಿ. ಇದಕ್ಕೆ ಒಂದ್ ಅರ್ಧ ಟೀಲ್ ಬಿಸಿಲಿಗೆ ಕುದಿಯಕ್ಕೋಸ್ಕರ ಇದು ನೋಡಿ ಇಷ್ಟೇ ಇದೆ, ಇಷ್ಟು ನೀರ್ ಹಾಕಿ ಕುದಿಯಕ್ಕೆ ಇಡೋದಷ್ಟೇ. ಟೀ ಲೋಟ, ಒಂದು ಟೀ ಲೋಟ ಅನ್ಕೊಳ್ರಿ ನೋಡ್ಬೇಕು ಕನಸು. ಹ್ಞೂ, ಒಂದು ಟೀ ಲೋಟ ಸಾಕು. ಇದನ್ನು ಕುದಿಯಕ್ಕೆ ಇಟ್ಬಿಟ್ರೆ ಬಿಸಿಲಿಗೆ ಕುದಿಯುತ್ತೆ, ಕುದಿಯಕ್ಕಂದ್ರೆ ಗ್ಯಾಸ್ ಮೇಲೆ ಅನ್ಕೊಬೇಡ್ರಪ್ಪ, ಬಿಸಿಲಿಗೆ ಕುದಿಯಕ್ಕೆ ಇಡೋದಷ್ಟೇ. ಬಾಟ್ಲಿ ತುಂಬಿ ಮುಗಿತಿದ್ರದು. ಉಪ್ಪು ಎಲ್ಲ ಅಳತಿಗೆ ಹಾಕಿದ್ದೀನಿ, ನೀವು ನಿಮ್ಮ ಅಳತಿಗೆ ಹಾಕೊಂಡು ಉಪ್ಪನ್ನ ಬೇಕಾದ್ರೆ ಒಂದು ಸ್ವಲ್ಪ ನೆಂಚಿ ನೋಡ್ರಿ, ಸಣ್ಣ ಪ್ಲೇಟ್ಗೆ ಹಾಕೊಂಡು. ಉಪ್ಪು ಒಂದು ಎಲ್ರಿಗೂ ನಿಮಗೆ ಮೊಸರಾಗದ್ರಿ, ಏನೂ ಅಲ್ಲ, ಅದನ್ನು ನಿಮ್ಮ ಇಷ್ಟ ಬಂದಂಗೆ ಹಾಕ್ಕೊಂಡ್ರೆ ಮುಗೀತು. ಡಬ್ಬಕ್ಕೆ ತುಂಬಿಡೋದೀಗ. ಸರಿ ಆಯ್ತಲ್ಲ, ಮುಚ್ಚಿದ್ರು. ಸೊ ಹೇಗೆ ಅನಿಸ್ತು ಇವತ್ತಿನ ರೆಸಿಪಿ? ಹೋಪ್ಫುಲಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನೋಡ್ತಾ ಇರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಯಾವ ಕನ್ಸಿಸ್ಟೆನ್ಸಿ ಇದೆ, ಇದನ್ನ ಬಿಸಿಲಲ್ಲಿ ಇಟ್ಟಂಗೂ ಇಟ್ಟಂಗೂ ತುಂಬಾ ಟೇಸ್ಟಿ ಆಗುತ್ತೆ.